ನಮಸ್ಕಾರ ಏನ್ ಸಮಾಚಾರಕ್ಕೆ ಸ್ವಾಗತ ನಾನು ಅರ್ಪಿತಾ ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ 5 ವರ್ಷ ನಾನೇ ಸಿಎಂ ಆಗಿರ್ತೇನೆ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ದಿಢೀರ್ ಯು ಟರ್ನ್ ಡಿಸಿಎಂ ಡಿಕೆಜಿ ಎದುರೇ ಉಲ್ಟಾ ಹೊಡೆದ ಸಿದ್ದು ನಮ್ಮದು ಹೈಕಮಾಂಡ್ ಪಕ್ಷ ಅವರಿಗೆ ಬದ್ಧವಾಗಿರ್ತೇವೆ ಎಂದ ಮುಖ್ಯಮಂತ್ರಿ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಹಾಗೂ ಅವಾಚ್ಯ ಶಬ್ದಗಳ ಬಳಕೆ ಆರೋಪ ಭೈರಪ್ಪ ಹರೀಶ್ ಕುಮಾರ್ ನೀಡಿದ ದೂರಿನ ಮೇರೆಗೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ವಶಕ್ಕೆ ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿರುವ ಸಂಪಿಗೆಹಳ್ಳಿ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ಜಿಕಾ ವೈರಸ್ ಪತ್ತೆ ಬೆನ್ನಲ್ಲೇ ತಲಕಾಯಲ ಬೆಟ್ಟ ಸುತ್ತಮುತ್ತ ತಪಾಸಣೆ ಬೆಂಗಳೂರಿನಿಂದ ಪುಣೆಗೆ 30 ಗರ್ಭಿಣಿಯರ ರಕ್ತ ಮಾದರಿ ರವಾನೆ ವರದಿಗಾಗಿ ಆತಂಕದಲ್ಲೇ ಕಾಯ್ತಾ ಇರೋ ಗರ್ಭಿಣಿಯರು ಹಾಗೂ ಕುಟುಂಬಸ್ಥರು ಮಾಜಿ ಶಾಸಕ ಎಸ್ಕೆ ಬಸವರಾಜನ್ ದಂಪತಿಗೆ ಬಿಗ್ ರಿಲೀಫ್ ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧದ ಪಿತೂರಿ ಆರೋಪದಡಿ ದಾಖಲಾಗಿದ್ದ ಎಫ್ಐಆರ್ ರದ್ದು ಹೈಕೋರ್ಟ್ ಅರ್ಜಿ ರದ್ದುಗೊಳಿಸಿದ ಬೆನ್ನಲ್ಲೇ ಮುರುಘಾ ಮಠಕ್ಕೆ ಬಸವರಾಜನ್ ದಂಪತಿ ಭೇಟಿ ಬೆಳಗಾವಿ ಗಡಿಯ ಆಸ್ಪತ್ರೆಗಳ ಲಂಚ ಅವತಾರದ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿ ಬೆನ್ನಲ್ಲೇ ಇಂಪ್ಯಾಕ್ಟ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಆದೇಶ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ಗೆ ಹಣ ಪಡೆದಿದ್ದಕ್ಕೆ ವೈದ್ಯಾಧಿಕಾರಿ ಹಾಗೂ ಫಾರ್ಮಸಿಸ್ ಸಿಬ್ಬಂದಿ ವರ್ಗಾವಣೆ ಗದಗದ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಕಲಾವಿದೆಗೆ ಅಪಮಾನದ ಆರೋಪ ಗಾಯನಕ್ಕೆ ಅವಕಾಶ ಕೊಡ್ತೀವಿ ಅಂತ ಕೊಡದೆ ನಯನ ಅಳವಂಡಿಗೆ ಅವಮಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಂದ ಅಪಮಾನ ಬೆನ್ನಲ್ಲೇ ವೇದಿಕೆಯಿಂದ ಹೊರಬಂದ ಗಾಯಕಿ ವಿಜಯಪುರ ಜಿಲ್ಲೆಗೆ ಬಸವೇಶ್ವರರ ಹೆಸರಿಡುವಂತೆ ರಾಷ್ಟ್ರೀಯ ಬಸವ ಸೈನ್ಯ ಆಗ್ರಹ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಸದಸ್ಯರಿಂದ ಜಿಲ್ಲಾಧಿಕಾರಿ ಟಿ ಭೂಬಾಲನ್ಗೆ ಮನವಿ ದೇಶದ ಅನೇಕ ನಗರಗಳ ಹೆಸರುಗಳನ್ನು ಬದಲಾಯಿಸದಂತೆ ಜಿಲ್ಲೆಯ ಹೆಸರು ಬದಲಿಸಿ ಎಂದು ಸರ್ಕಾರಕ್ಕೆ ಒತ್ತಾಯ ಅನ್ನಭಾಗ್ಯ ಯೋಜನೆಯಡಿ ಬಯೋಮೆಟ್ರಿಕ್ ನಲ್ಲಿ ಥಂಬ ನೀಡಿದವರಿಗೆ ಸಂಕಷ್ಟ ಬೀದರ್ನಲ್ಲಿ ಖಾತೆಯಿಂದ ಹಣ ಕಳೆದುಕೊಂಡ 100ಕ್ಕೂ ಅಧಿಕ ಮಂದಿ ರೇಷನ್ ಪಡೆಯುವ ವೇಳೆ ಥಂಬ ನೀಡಿದ ಬೆನ್ನಲ್ಲೇ ಖಾತೆಯಿಂದ 10,000 ರೂಪಾಯಿ ಎಗರಿಸಲಾಗಿದೆ ಎಂದು ಜನರ ಆರೋಪ ಸರ್ಕಾರಕ್ಕೆ ಸೆಡ್ ಹೊಡೆದು ರೈತರೇ ನಿರ್ಮಿಸಿದ್ರು ಬ್ಯಾರಲ್ ಸೇತುವೆ 25 ವರ್ಷಗಳಿಂದ ಕೇಳಿ ಕೇಳಿ ಬೇಸತ್ತು 25 ಲಕ್ಷ ಹಣ ಸಂಗ್ರಹಿಸಿ ನಿರ್ಮಾಣ ಬಾಗಲಕೋಟೆಯಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ರೈತರ ಸೇತುವೆ ಸಹಾಯ ಮಂಗಳೂರಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಸುಳಿಯಾದಲ್ಲಿ ಏಕಾಏಕಿ ಭೂಕುಸಿತ ಭೂಕುಸಿತಕ್ಕೆ ಪಕ್ಕದಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಧರಾಶಾಹಿ ವಿದ್ಯುತ್ ಕಂಬ ಬೀಳುವಾಗ ಪವರ್ ಕಟ್ ಆಗಿದ್ದರಿಂದ ತಪ್ಪಿದ ಅನಾಹುತ ಭೂಕಂಪನಕ್ಕೆ ಬೆಚ್ಚಿ ಬಿದ್ದ ಉತ್ತರ ಭಾರತದ ರಾಜ್ಯಗಳು ದೆಹಲಿ ಉತ್ತರ ಪ್ರದೇಶ ಬಿಹಾರದಲ್ಲಿ ನಡುಗಿದ ಭೂಮಿ ನೆಲ ಶೇಕ್ ಆಗ್ತಿದ್ದಂತೆ ಮನೆಗಳಿಂದ ಎದ್ನೋ ಬಿದ್ನೋ ಅಂತ ಹೊರಗೋಡಿ ಬಂದ ಜನ ಹರಿಯಾಣದಲ್ಲಿ ತನ್ನ ಉದ್ಯೋಗಿಗಳಿಗೆ ಭರ್ಜರಿ ದೀಪಾವಳಿ ಗಿಫ್ಟ್ ಕೊಟ್ಟ ಮಾಲೀಕ ಫಾರ್ಮಾ ಕಂಪನಿಯ 12 ಉದ್ಯೋಗಿಗಳಿಗೆ ಕಾರು ಉಡುಗೊರೆ ಮುಂದೆ 50 ಉದ್ಯೋಗಿಗಳಿಗೆ ಕಾರು ನೀಡುವ ಚಿಂತನೆ ಇದೆ ಎಂದ ಮಿಸ್ಕಾರ್ಟ್ ಔಷಧಿ ಕಂಪನಿ ಮಾಲೀಕ ಎಂಕೆ ಭಾಟಿಯಾ ಚುನಾವಣಾ ವೆಚ್ಚಕ್ಕಾಗಿ ಛತ್ತೀಸ್ಗಢ ಸಿಎಂಗೆ 508 ಕೋಟಿ ಸಂದಾಯ ಆರೋಪ ಮಹಾದೇವ್ ಆಪ್ ಪ್ರವರ್ತಕರಿಂದ ಭೂಪೇಶ್ ಬಘೇಲ್ಗೆ ಹಂತ ಹಂತವಾಗಿ ಹಣ ನೀಡಲಾಗಿದೆ ಎಂದು ಇಡಿ ಅಧಿಕಾರಿಗಳ ಆರೋಪ ಇದೆಲ್ಲ ಬಿಜೆಪಿಗರ ಕುತಂತ್ರವೆಂದು ತಳ್ಳಿಹಾಕಿದ ಸಿಎಂ ಬಘೇಲ್ ಮುಂದಿನ ವರ್ಷ ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಶಿಷ್ಟಾಚಾರ ಬದಿಗೊತ್ತಿ ರಾಮನ ಮೂರ್ತಿ ಹೊತ್ತು 500 ಮೀಟರ್ ನಡೆಯಲಿದ್ದಾರ ಪ್ರಧಾನಿ ಮೋದಿ ತಾತ್ಕಾಲಿಕ ದೇಗುಲದಲ್ಲಿರುವ ರಾಮಲಲ್ಲಾ ಮೂರ್ತಿಯನ್ನು ಹೊಸ ಮಂದಿರಕ್ಕೆ ಒಯ್ಯುವ ಸಾಧ್ಯತೆ ಪ್ರಚಾರಕ್ಕಾಗಿ ನಕಲಿ ಪೊಲೀಸರಿಂದ ಅರೆಸ್ಟ್ ಆಗುವಂತೆ ವಿಡಿಯೋ ನಟಿ ಉರ್ಫಿ ಜಾವೇದ್ ವಿರುದ್ಧ ಮುಂಬೈ ಪೊಲೀಸರಿಂದ ಕೇಸ್ ದಾಖಲು ನಕಲಿ ಮಹಿಳಾ ಪೊಲೀಸರು ಹಾಗೂ ವಿಡಿಯೋ ಚಿತ್ರೀಕರಣಕ್ಕೆ ಬಳಸಿದ ವಾಹನ ಪೊಲೀಸ್ ವಶಕ್ಕೆ
29ನೇ ದಿನ ಕ್ಕೆ ಕಾಲಿಟ ಹಮಾಸ್ ಇಸ್ರೇಲ್ ಯುದ್ಧ ಒತ್ತಿಯಾಳುಗಳನ್ನು ಬಿಡುಗಡೆ ಮಾಡುವವರೆಗೆ ಕದನ ವಿರಾಮ ಇಲ್ಲ ವಿನಾಶಕಾರಿ ಮಿಲಿಟರಿ ದಾಳಿ ಮುಂದುವರಿಸೋದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಎಚ್ಚರಿಕೆ ನಾಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಪಂದ್ಯ ಮ್ಯಾಚ್ ಹಿನ್ನೆಲೆ ಸಾವಿರಾರು ಕ್ರೀಡಾಭಿಮಾನಿಗಳು ಸ್ಟೇಡಿಯಂಗೆ ಆಗಮನ ವಾಹನಗಳ ನಿಲುಗಡೆಗೆ ಪೊಲೀಸರಿಂದ ಪರ್ಯಾಯ ವ್ಯವಸ್ಥೆ ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತು ಸಿಗಲಿದೆ ಭರ್ಜರಿ ಮನರಂಜನೆ ಬೆಂಗಳೂರಿನಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಮುಖಾಮುಖಿ ಅಹಮದಾಬಾದ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ ಹಣಾಹಣಿ ಮುಂದಿನ ವರ್ಷದ ಟಿ20 ವಿಶ್ವಕಪ್ಗೆ ನೇಪಾಳ ಹಾಗೂ ಒಮನ್ ಆಯ್ಕೆ ನೇಪಾಳದಲ್ಲಿ ನಡೆದ ಏಷ್ಯಾದ ಕ್ವಾಲಿಫೈಯರ್ ಫೈನಲ್ ಪಂದ್ಯಾವಳಿಗಳಲ್ಲಿ ಯುಎಇ ವಿರುದ್ಧ ನೇಪಾಳ ಜಯ ಭೇರಿ ಬಹರೇನ್ ವಿರುದ್ಧ ಗೆದ್ದು ಟಿ20 ಚಾಂಪಿಯನ್ಶಿಪ್ನಲ್ಲಿ ಪ್ರಾಬಲ್ಯ ತೋರಲು ಸಜ್ಜಾದ ಒಮನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ